ಎಲ್ರಿಗೂ ನಮಸ್ಕಾರ ಎಡಿಟೋರಿಯಲ್ ಡಾಟ್ ಇನ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಟೀಚಿಂಗ್ ಫೀಲ್ಡಲ್ಲಿ ಇರೋಂಥ ಕೆಲವು ಮುಖ್ಯವಾದ ಅಬ್ರಿವೇಷನ್ಸ್ನ ಕಲಿಯೋಣ ಮೋಸ್ಟ್ ಇಂಪಾರ್ಟೆಂಟ್ ಟೀಚಿಂಗ್ ಫುಲ್ ಫಾರ್ಮ್ಸ್ ಇದು ನಾನು 30+ ಫುಲ್ ಫಾರ್ಮ್ಸ್ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಎಲ್ಲ ಎಕ್ಸಾಮ್ಸಲ್ಲೂ ಇದನ್ನು ಕೇಳ್ತಾರೆ ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ ಬಿಕ್ಸ್ BICS ಬಿಕ್ಸ್ ಬೇಸಿಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಸ್ಕಿಲ್ ನಿಮ್ಮ ಪೆಡಗೋಜಿ ಇಂಗ್ಲೀಷ್ ಪೆಡಗೋಜಿಯಲ್ಲಿ ಬರುತ್ತೆ ಬೇಸಿಕ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಸ್ಕಿಲ್ ಬಿಕ್ಸ್ ಓಕೆ ನೆಕ್ಸ್ಟ್ ಕ್ಯಾಲ್ಪ್ ಇದೆಲ್ಲ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ ಓಕೆ CALP ಕಾಗ್ನಿಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಸ್ಕ್ರೀನ್ಶಾಟ್ ತಗೊಳ್ಳಿ ಬರ್ಕೊಳ್ಳಿ ಕಾಗ್ನಿಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಹಾಟ್ಸ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಹಾಟ್ಸ್ ಲಾಟ್ಸ್ ಹೈ ಆರ್ಡರ್ ಇರೋದನ್ನ ಲೋವರ್ ಅಂತ ಚೇಂಜ್ ಮಾಡಬೇಕು ಲೋವರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಓಕೆ RTE ರೈಟ್ ಟು ಎಜುಕೇಷನ್ ಆಪ್ಷನಲ್ಲಿ ರೈಟ್ ಟು ಎಜುಕೇಷನ್ ಅಂತ ಇದ್ದರೆ ರೈಟ್ ಟು ಎಜುಕೇಷನ್ ಹಾಕಿ ಒಂದೊಂದು ಸಲ ರೈಟ್ ಟು ಎಜುಕೇಷನ್ ಬದಲು ಅವರು ಈ ರೀತಿಯಾಗಿ ಕೊಡ್ತಾರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಓಕೆ ಬೋತ್ ಆರ್ ರೈಟ್ಸ್ ಓನ್ಲಿ ರೈಟ್ ಟು ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಓಕೆ NCF ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ NCFTE ಅಂದರೆ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಅದೇನೆ TEನ ಆ್ಯಡ್ ಮಾಡಬೇಕು ನೀವು ಟೀಚರ್ ಎಜುಕೇಷನ್ ಓಕೆ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಟೀಚರ್ ಎಜುಕೇಷನ್ IEP ಇಂಡಿವಿಜುವಲ್ ಎಜುಕೇಷನ್ ಪ್ಲ್ಯಾನ್ ಆರ್ ಪ್ರೋಗ್ರಾಮ್ ಎರಡು ಥರನೂ ಕೊಡ್ಬೋದು ಪ್ಲ್ಯಾನ್ ಅಂತಲೂ ಕೊಡ್ಬೋದು ಪ್ರೋಗ್ರಾಮ್ ಅಂತಲೂ ಕೊಡ್ಬೋದು ಇಂಡಿವಿಜುವಲ್ ಎಜುಕೇಷನ್ ಈಸ್ ದ ಥಿಂಗ್ ಪ್ಲ್ಯಾನ್ ಅಥ್ ಪ್ರೋಗ್ರಾಮ್ ಆಪ್ಷನಲ್ಲಿ ಏನು ಬರುತ್ತೆ ಅದನ್ನು ನೋಡಿ ಟಿಕ್ ಮಾಡಿ ಇಂಡಿವಿಜುವಲ್ ಎಜುಕೇಷನ್ ಪ್ರೋಗ್ರಾಮ್ MLL ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ MLL ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ LWB ಲರ್ನಿಂಗ್ ವಿತೌಟ್ ಬರ್ಡನ್ POA ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ನೊಂದ್ಸತಿ ಹೇಳ್ತೀನಿ ಗೊತ್ತಿದೆ ಅಂದ್ಕೊಳ್ತೀರಾ ಬಟ್ ಎಕ್ಸಾಮಿಗೆ ಹೋದಾಗ ಕನ್ಫ್ಯೂಸ್ ಆಗಿ ಒಂದು ವರ್ಡ್ನ ಚೇಂಜ್ ಮಾಡಿ ಟಿಕ್ ಮಾಡಿ ಒಂದು ಮಾರ್ಕ್ಸ್ ಕಳ್ಕೊಳ್ತೀರ ದಯವಿಟ್ಟು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಓಕೆ SCERT ಅಲ್ಲಿ ನ್ಯಾಷನಲ್ ಇದೆ ಇಲ್ಲಿ ಸ್ಟೇಟ್ ಅಂತ ಬರುತ್ತೆ ಅಷ್ಟೇ N ನ್ಯಾಷನಲ್ ರಿಪ್ಲೇಸ್ಡ್ ಬೈ S ಸ್ಟೇಟ್ ಸ್ಟೇಟ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೇಲೆ ಕ್ವೆಶನ್ಸ್ ಕೂಡ ಬರುತ್ತೆ ಆಲ್ರೆಡಿ ಇದರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ದ್ಯಾಟ್ ಆನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ SUPW ಸೋಷಿಯಲ್ ಯೂಸ್ಫುಲ್ ಆ್ಯಂಡ್ ಪ್ರೊಡಕ್ಟಿವ್ ವರ್ಕ್ ಓಕೆ SUPW ಅಂದರೆ ಸೋಷಿಯಲ್ ಯೂಸ್ಫುಲ್ ಆ್ಯಂಡ್ ಪ್ರೊಡಕ್ಟಿವ್ ವರ್ಕ್ DPEP ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಷನ್ ಪ್ರೋಗ್ರಾಮ್ ET ಎಜುಕೇಷನ್ ಟೆಕ್ನಾಲಜಿ ಡಯಟ್ DIET ಅಲ್ವಾ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ NFG ನ್ಯಾಷನಲ್ ಫೋಕಸ್ ಗ್ರೂಪ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಪರಾಕ್ ಬರುತ್ತೆ ಎಕ್ಸಾಮಲ್ಲಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ದೊಡ್ಡದಾಗಿದೆ ಗಮನ ಇಟ್ಟು ಕೇಳಿ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ECCE ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ECCE ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ OBB ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ಓಕೆ ಆಪರೇಷನ್ ಬ್ಲ್ಯಾಕ್ ಬೋರ್ಡ್ ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ
Information and Communication Technology, LAD, LAD, Language Acquisition Device. ಇದನ್ನು ಆಲ್ರೆಡಿ ಕಲ್ತಿದ್ದೀವಲ್ವ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಯು ಜಿ, ಯೂನಿವರ್ಸಲ್ ಗ್ರಾಮರ್. ಓಕೆ. ಯು ಇ ಇ, ಯೂನಿವರ್ಸಲ್ ಎಲಿಮೆಂಟ್ರಿ ಎಜುಕೇಷನ್. ಯೂನಿವರ್ಸಲ್ ಎಲಿಮೆಂಟ್ರಿ ಎಜುಕೇಷನ್. ಎಸ್ ಡಿ ಎಮ್ ಸಿ, ಸೋಷಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಸೋಷಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಓಕೆ, ಕೌನ್ಸಿಲ್ ಅಂತ ಕೊಡ್ಬೋದು. ಕಮಿಟಿ ಈಸ್ ದ ರೈಟ್ ಆನ್ಸರ್. ಎನ್ ಒ ಎಸ್, ನ್ಯಾಷನಲ್ ಓಪನ್ ಸ್ಕೂಲ್. SSA, ಸರ್ವ ಶಿಕ್ಷ ಅಭಿಯಾನ್. PPP, ಮೋಸ್ಟ್ ಇಂಪಾರ್ಟೆಂಟ್ ಇದು, ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಪ್ರೊಡಕ್ಷನ್. ಇದು ಇದೇ ಸೀರೀಸಲ್ಲಿರಬೇಕು. PPP ಇದೆ ಅಂತ ಪ್ರೊಡಕ್ಷನ್ ಫಸ್ಟು, ಪ್ರಾಕ್ಟೀಸ್ ಪ್ರೆಸೆಂಟೇಷನ್ ಅಂತ ಟಿಕ್ ಮಾಡಬೇಡಿ. ಪ್ರೆಸೆಂಟೇಷನ್ ಫಸ್ಟ್, ಪ್ರಾಕ್ಟೀಸ್ ದೆನ್ ಪ್ರೊಡಕ್ಷನ್. ಓಕೆ. ELT, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ELT ಸ್ಟ್ಯಾಂಡ್ಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಫುಲ್ ಫಾರ್ಮ್ಸ್ನ ಇಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇದೊಂದು ವೀಡಿಯೋ ನೋಡಿಕೊಂಡ್ರೆ ಸಾಕು, ಹೆಲ್ಪ್ ಆಗುತ್ತೆ. ಕಂಟೆಂಟ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.